पोलिस कस्टडियल मुरुघाश्री के मत्तोंदु संकष्ट एदुरागिदे हागाद्रे एनदु आ संकष्ट ईग ऑलरेडी पोक्सो प्रकरण जोतेगे अट्रॉसिटी केस फेस माड्तिरुवंत मुरुघाश्री के मत्तोंदु संकष्ट एदुरागिदे आस्ति माराटद विचारदल्लि मठक्के 7 कोटि रूपायि वंचने माडिरुवंत गंभीर आरोप अवर मेलिदे। शिवमूर्ति मुरुघा शरणरिगे जामीनु रहित वारंट अन्नु जारी माडिदे बेंगळूरिन 4ने एसीएमएम कोर्ट नॉन बेलेबल वारंट जारी तुमकूरी पीएस प्रकाश अलियास पंची अर्जी सल्लिसिद्रु मठद अनरजिस्टर्ड सोल्ड ट्रस्ट डीड इट्कोंडु भक्तरिगे द्रोह माडिदारे अन्नुवंत गुरुतर आरोप इदे अवर मेले। मठद स्थिरास्ति माराट माडि 7 कोटि रूपायि नष्टवन्न उंटु माडिदारे अन्नुवंत आरोप इदे। मुरुघाश्री हागू आनंद कुमार मेले क्रम अर्जियल्लि उल्लेखिसलागिदे प्रकरण विचारण नवंबर 10ಕ್ಕೆ ಮುಂದೂಡಿದೆ। स्टॉक मार्केट ಗೆ सरस्वती तक हर लक्ष्मी तक बरतार लक्ष्मी तक हर सरस्वती तक वापस बरतार निम्गे सरस्वती बेका फ्रीडम ऐप डाउनलोड न्यायालय आदरे सद्य नॉन बेलेबल वारंट इश्यू माडिदे बगे हेच्चिन डीटेल्स नीडुत्तारे नम्म क्राइम करेस्पोंडेंट अश्वथ दूरवाणी संपर्क जॉइन आगे। अश्वथ ऑलरेडी पोक्सो प्रकरण जो अट्रॉसिटी केस फेस श्री मत संकष्ट बेंगळूरिन 4ने एसीएमएम कोर्ट जामीनु रहित वारंट जारी इश्यू मे आस्ति माराटद विचार मठ के 7 कोट रूपायि वंचने अंत ऐन प्रकरण यावागि केस दाखलायितु डीटेल्स अश्वथ प्लीज गो अहेड। सिंधुरा ಈ ಒಂದು ಪ್ರಕರಣ ಸುಮಾರು 1 ವರ್ಷದ ಹಿಂದಿನ ಪ್ರಕರಣ ಈ ಒಂದು ಪ್ರಕರಣದ ಹಿಂದೆ ಈಗಾಗಲೇ ಶ್ರೀಗಳಿಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಆದರೆ ಕೋರ್ಟ್ ಗೆ ಶ್ರೀಗಳು ಹಾಜರಾಗ್ತಿರಲಿಲ್ಲ ಸೋ ಹಾಗಾಗಿ ಈಗ ಕೋರ್ಟ್ ಗೆ ಅಂದ್ರೆ ವಾರಂಟ್ ಜಾರಿ ಮಾಡಿದೆ ಅಂದ್ರೆ ಬಂಧನ ರಹಿತ ವಾರಂಟ್ ಅನ್ನು ಈಗ 4ನೇ ಎಸಿಎಂಎಂ ಕೋರ್ಟ್ ಈಗ ಜಾರಿ ಮಾಡಿರುವಂತದ್ದು ಈಗಾಗಲೇ ಶ್ರೀಗಳಿಗೆ ಮತ್ತೊಂದು ಸಂಕಷ್ಟ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಪೋಕ್ಸೋ ಕೇಸ್ ಅಡಿಯಲ್ಲಿ ಈಗಾಗಲೇ ಬಂಧನವಾಗಿರುವಂತ ಮುರುಘಾಶ್ರೀ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಆಘಾತ ಕೂಡ ಉಂಟಾಗಿರುವಂತ ವಿಚಾರ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಮಠ ಆಸ್ತಿಯನ್ನ ಇವರು ಮಾರಾಟ ಮಾಡಿರುವಂತ ಒಂದು ಪ್ರಕರಣವನ್ನ ಶ್ರೀಗಳು ಎದುರಿಸ್ತಾ ಇದ್ರು ಸುಮಾರು 7 ಕೋಟಿಗೂ ಅಧಿಕವಾಗಿ ಮಠದ ಆಸ್ತಿಯನ್ನ ಮಾರಾಟ ಮಾಡಿ ಮಠಕ್ಕೆ ವಂಚನೆಯನ್ನ ಮಾಡಿರುವಂತ ಆರೋಪ ಶ್ರೀಗಳ ಮೇಲಿತ್ತು ಸೋ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿರುವಂತ ಅರ್ಜಿದಾರರು ಅಂದ್ರೆ ಇಬ್ಬರು ಅಂದ್ರೆ ಪಿಎಸ್ ಪ್ರಕಾಶ್ ಆಲಿಯಾ ಪಿಎಸ್ ಪ್ರಕಾಶ್ ಆಲಿಯಾ ಪಂಚಿ ಅಂತ ಹೇಳಿ ಇವರು ಶ್ರೀಗಳ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ರು ಅಂದ್ರೆ ಮಠದ ಇಬ್ಬರು ಅಧಿಕಾರಿಗಳು ಮುರುಘಾಶ್ರೀ ಆಗಿರಬಹುದು ಮತ್ತೆ ಆನಂದ್ ಕುಮಾರ್ ಆಗಿರಬಹುದು ಇವರಿಬ್ಬರು ಕೂಡ ಮಠದ ಆಸ್ತಿಯನ್ನ ಕಬಳಿಕೆ ಮಾಡಿದರೆ ಮತ್ತೆ ಮಠದ ಆಸ್ತಿಯನ್ನ ಬೇರೆವರಿಗೆ ಅಂದ್ರೆ ಬೇರೆವರಿಗೆ ಮಾರಾಟವನ್ನ ಮಾಡಿದರೆ ಅಂದ್ರೆ ಬೇರೆವರಿಗೆ ಮಾರಾಟ ಮಾಡಿ ಮಠಕ್ಕೆ ಸುಮಾರು ಕೋಟಿ ಕೋಟಿ ಹಣವನ್ನ ಎಸ್ ಥ್ಯಾಂಕ್ ಯು ಅಶ್ವಥ ಮೇಲೆ ಮಾಹಿತಿಗಾಗಿ ಒಟ್ಟಾರೆಯಾಗಿ ಶ್ರೀಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಯಾಕೋ ಶ್ರೀಗಳ ಟೈಮ್ ಸರಿಯಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ ಈಗ ಆಸ್ತಿ ಮಾರಾಟದ ವಿಚಾರದಲ್ಲಿ ಮಠಕ್ಕೆ 7 ಕೋಟಿ ರೂಪಾಯಿ ಅಂದ್ರೆ ಸ್ಥಿರಾಸ್ತಿ ಮಠದ ಸ್ಥಿರಾಸ್ತಿ ಮಾರಾಟ ಮಾಡಿಬಿಟ್ಟು 7 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೂಡ ಇದೆ ಇದಕ್ಕೆ ಬೆಂಗಳೂರು 4ನೇ ಎಸಿಎಂಎಂ ಕೋರ್ಟ್ ಜಾಮೀನು ರಹಿತ ವಾರಂಟ್ ಅನ್ನು ಕೂಡ ಇಶ್ಯೂ ಮಾಡಿದೆ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಶ್ರೀಗಳು ಈ ಕೇಸ್ ಕೂಡ ಅವರು ಫೇಸ್ ಮಾಡಬೇಕಾಗುತ್ತೆ ಏನಾಗುತ್ತೆ ಈ ಪ್ರಕರಣದ ವಿಚಾರಣೆ ನವೆಂಬರ್ 10ಕ್ಕೆ ಮುಂದೂಡಿದೆ ನ್ಯಾಯಾಲಯ ಮತ್ತೊಂದು ಕಡೆ ಇವತ್ತು ಪೋಕ್ಸೋ ಮತ್ತು ಅಟ್ರಾಸಿಟಿ ಪ್ರಕರಣಗಳ ವಿಚಾರಣೆ ಕೂಡ ಇವತ್ತು ಆರಂಭ ಆಗುತ್ತೆ ಪ್ರಕರಣದ ತನಿಖೆಗಳು ಕೂಡ ಇಂದಿನಿಂದ ಆರಂಭ ಆಗುತ್ತೆ ತನಿಖೆಯ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।